ಓಕೆ ಫ್ರೆಂಡ್ಸ್, ಇಲ್ಲೊಬ್ರು ಬಾಗಿಲು ಹಿಂದ್ಗಡೆ ಹಚ್ಕೊಂಡಿದ್ದಾರೆ, ಬಚ್ಚಿಕೊಂಡ್ಬಿಟ್ಟಿದ್ದಾರೆ. ಯಾಕೆ, ಏನಾಯ್ತು ಏನಾಯ್ತು? ಚೋರ್ ಮಾಡ್ತಾ ಇದ್ದಾನೆ ಅವಳ ಮೇಲೆ. ನನಗೆ ಸ್ವಲ್ಪ ತಲೆನೋವು ಒಂದೇ ಕಡೆ, ಅಂದರೆ ನನಗೆ ಮೈಗ್ರೇನ ಥರ ತಲೆನೋವಿದೆ ಜಾಸ್ತಿ. ಒಂದೊಂದು ಸರಿ ತಲೆನೋವು ಬಂದ್ಬಿಡತ್ತೆ, ಯಾಕೆ ಅಂತ ಗೊತ್ತಾಗಲ್ಲ. ಬಟ್ ತೋರಿಸಿದೀವಿ ನೋಡಿ, ನನಗೆ ತಲೆನೋವು ಬಂದರೆ ನನ್ನ ಮಗಳು ಹ್ಯಾಪಿ ಅಂತ. ಯಾಕಂದ್ರೆ ಫೈನಲ್ ಇಟ್ ಇಸ್ ಫ್ರೈಡೇ, ದಟ್ಸ್ ವೈ. ಅದಕ್ಕೆ ಫ್ರೈಡೇ, ಅದಕ್ಕೆ ನಾಳೆ ನಿದ್ದೆ ಮಾಡ್ಬೋದಂತ. ಓಕೆ ಫ್ರೆಂಡ್ಸ್, ಇವಾಗ ಬಂದರು ಬಂದು ನನ್ನ ಮಗ ಅಲ್ಲಿ ಎಲ್ಲ ಬಚ್ಚಿಕೊತಾ ಇದ್ದ ಕಳ್ಳ ಥರ, ಅವಳಿಗೆ ಹೊಡಿತಾ ಇದ್ದ. ನಾನು ಮಲಗಿಬಿಟ್ಟಿದ್ದೆ ಇವತ್ತು, ನಿಜ ಏನು ಕೆಲಸನೂ ಮಾಡಿಲ್ಲ, ಸ್ವಲ್ಪ ತಲೆನೋವು ಬಂದಂಗೆ ಆಗಿಬಿಡಿತು. ಹಾಗಾಗಿ ಮಲಗಿದ್ದೆ, ಇನ್ನೂ ಸ್ನಾನನೂ ಕೂಡ ಆಗಿಲ್ಲ. ಇವಾಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರಬೇಕು. ಜೋರು ಮಾಡ್ತೀಯ ಅಕ್ಕನಿಗೆ? ಅವಳಿಗೆ ಜೋರು ಮಾಡ್ತಿದ್ದಾನೆ ಪಾಪ, ಅವಳೇನು ಇದು ಮಾಡಲ್ಲ ಅಂತ ಹೇಳಿ. ಅಂದರೆ ವಿಕ್ಸ್ ಎಲ್ಲ ಹಚ್ಕೊಂಡಿದ್ದಲ್ಲ, ಅದು ಎಣ್ಣೆಣ್ಣೆ ಥರ ಫುಲ್ಲು, ಇದೆಲ್ಲ ಫುಲ್ಲು ವಿಕ್ಸ್ ಹಾಕ್ಕೊಂಡು ಸ್ಟೀಮ್ ತೊಗೊಂಬಿಟ್ಟು ಮಲ್ಕೊಂಡಿದ್ದೆ. ಯಾಕೋ ಲೈಟಾಗಿ ಗಂಟಲು ನೋವು ಬೇರೆ ಶುರುವಾಗಿದೆ, ಅದು ಶೀತ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ. ನನಗೆ ಈಗ ಅವನು ಹುಷಾರಲ್ಲ ನಮಗೆ ಇವಾಗ. ಹೋಗುಮ್ಮ, ಡ್ರೆಸ್ ಚೇಂಜ್ ಮಾಡು. ಎಂತ ಗಂಟಲು ನೋವು ಬಂದಂಗೆ ಆಗ್ಬಿಟ್ಟಿದೆ, ಗಂಟೆಲ್ಲ ಕಟ್ಕೊಂಡು ಹಂಗೆ ಗಂಟಲು ನೋವು ಥರ. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರುವೆ. ಮಧ್ಯಾಹ್ನ ಏನು ಊಟ ಮಾಡೋಕ್ಕೆ ಆಗಿಲ್ಲ ನನಗೆ, ಗೊತ್ತಾಗೋ ಗಂಟಲು ನೋವು. ಊಟ ಮಾಡೋಕ್ಕೆ ಆಗಿಲ್ಲ ನನಗೆ, ಊಟ ಮಾಡ್ಬೇಕನ್ಸ ಅನಿಸಿಲ್ಲ. ನನ್ನ ಮಗಳು ತಿನ್ನಿಸ್ತಾಳಂತೆ, ಬರೀ ನಾನು ತಿನ್ನಿಸ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರಾತ್ರಿ ಮಕ್ಕಳಿಗೆ ಏನು ಮಾಡಿಕೊಡೋಣ, ಅವರು ಸೆಜ್ವಾನ್ ಫ್ರೈಡ್ ರೈಸ್ ಕೇಳ್ತಾಯಿದ್ರು ನಿನ್ನೆ. ಆಯ್ತಾ ಕಮಿ, ಇವಾಗ ರಾತ್ರಿ ಅವ್ರಿಗೆ ಮತ್ತೆ ಫ್ರೈಡ್ ರೈಸ್ ಅಷ್ಟೇ. ಫ್ರೈಡ್ ರೈಸ್ ಜೊತೆಗೆ ಪ್ಯಾಕಿಂಗ್ ಎಲ್ಲ ಆಗಬೇಕು. ಹುಷಾರು ಬೇರೆ ಇಲ್ಲ, ಈ ಹುಷಾರಿಲ್ಲದೆ ಎದ್ದಾಗಲೂ ಹೋಗಬೇಕಾ ಅಂತ ಒಂದೊಂದು ಸರಿ ಅನಿಸುತ್ತೆ. ಆದರೂ ವಿಧಿ ಇಲ್ಲ, ಹೋಗಲೇಬೇಕು. ಎಲ್ಲಿಗೆ ಏನು ಎತ್ತ ಅಂತ ಹೇಳಿ ಹೋಗಬೇಕಾದ್ರೆ ಹೇಳ್ತೀನಿ ನಾಳೆ ಬ್ಲಾಗಲ್ಲಿ, ನಿಮಗೆ ಗೊತ್ತಾಗತ್ತೆ. ಇವಾಗ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತೀರಿ ಪೂಜೆ ಮಾಡಿ ಆಮೇಲೆ ರಾತ್ರಿ ಆಗಿ ಊಟ ಮಾಡಿ ಪ್ಯಾಕಿಂಗ್ ಮಾಡಿ ನಿದ್ದೆ ಮಾಡಿ ಬೆಳಗ್ಗೆ ಆಟ ಆಡ್ಕೊಂಡು ಮುಗಿಸ್ಕೊಂಡು ಬಂದು ಇವಾಗ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವರು. ನೀನ್ ಏನು ಬೇಡ, ಆಕ್ಟಿಂಗ್ ಮಾಡ್ಬೇಡ, ನಾನು ಹೇಳ್ದೆ ಆಟ ಆಡಕ್ ಹೋಗ್ಬೇಡ ಅಂತ ಹೇಳೋ ಮತ್ ಕೇಳ್ದ? ಏನಾಗಿಲ್ಲ, ಏನ್ ಮಾಡ್ಕೊಂಡ್ ಬಂದೆ ನೋಡಿ, ಕಾಲಲ್ಲಿ ಗಾಯ ಮಾಡಿಕೊಂಡು. ಇವನ್ನ ಇವಾಗ ನಾನು ಮನೆಯಿಂದ ಆಚೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು. ಯಾಕೆ ಬೇಡ, ಹೊರಗಡೆ ಹೋಗ್ತೀನಿ ಇವತ್ತು, ಮನೆಯಿಂದ ಆಚೆ ಹಾಕ್ತೀನಿ. ಬನ್ನಿ ಇಲ್ಲಿ ನೋಡಿದ್ರ ಫ್ರೆಂಡ್ಸ್ ಏನ್ ಮಾಡ್ಕೊಂಡ್ ಬಂದಿದ್ದಾನೆ. ಆ ಕೆಳಗಡೆ ಕಾಣಿಸ್ತಾನೆ ಇರ್ಲಿಲ್ಲ ಇವರು, ನನಗೆ ಹುಡುಕ್ತಾ ಇದ್ದೆ ನಾನು ಎಲ್ಲೋದ್ರು ಎಲ್ಲ. ನೋಡಿ ಹಿಂಗೆ ಏನಾದರೂ ಒಂದು ಆಟ ಆಡೋಕ್ಕೆ ಹೋಗ್ತಾನೆ, ಅದಕ್ಕೆ ನಾನು ಕಳ್ಸೋದೇ ಇಲ್ಲ ಆಟ ಆಡೋದಕ್ಕೆ. ಬೇಡ ಅಂತ ಹೇಳಿದ್ರೆ ಕೇಳಲ್ಲ, ಈ ಥರ ಆಟ ಆಡೋಕ್ಕೆ ಹೋಗಿ ಏನಾದರೂ ಒಂದು ಮಾಡ್ಕೊಂಬಂದು ಇವಾಗ ನೋವಾಗಿದೆ ಅಂತ ಮುಖವೆಲ್ಲ ಉದಿಸ್ಕೊಂಡಿದ್ದಾನೆ. ಕೈ ಫ್ರೆಶ್ ಅಪ್ ಆಗಿ ಬನ್ನಿ, ಇವಾಗ ರಸ್ಕ್ ಏನಾದರೂ ಕೊಡ್ತೀನಿ. ಓಕೆ, ಒಂದು ಫೋನ್ ಬರ ಬರ್ತಾ ಇದೆ. ಹಾಂ, ಫ್ರೀ ಎಂತ ಫ್ರೀ? ಯಾರು ಹೇಳಿದ್ರು ಊರಿಗೆ ಹೋಗ್ತೀವಿ ಅಂತ? ನಾವು ಊರಿಗೆ ಏನು ಹೋಗ್ತಾ ಇಲ್ಲ, ಇವನ್ಗೆ ಯಾರು ಹೇಳಿದ್ದ ಗೊತ್ತಿಲ್ಲ ಊರಿಗೆ ಹೋಗ್ತಾ ಇದೀವಿ ಅಂತ. ಯಾಕೆ ಹೋಗ್ತಾ ಇದೀವಿ ಊರಿಗೆ? ಯಾಕೆ ಅಂತ? ಏನ್ ಪೂಜೆ ಮಾಡ್ತಿದಾರಪ್ಪ? ಸ್ಟೇ ರೂಮ್. ಓಕೆ ಫ್ರೆಂಡ್ಸ್, ಏನೋ ಹೇಳ್ತಿದ್ದಾನೆ ಇವಾಗ. ಫ್ರೆಶ್ ಅಪ್ ಆಗಿ ಬನ್ನಿ ಫಸ್ಟ್ ಹೋಗಿ ನೋಡಿ. ಹಿಂಗೆಲ್ಲ ಹೇಟ್ ಮಾಡ್ಕೊಂಡು ಬರ್ತಾನೆ, ಹೊರಗಡೆ ಹೋಗೋದು, ಈ ಥರ ಗಾಯ ಮಾಡ್ಕೊಂಡು ಬರೋದು. ಇನ್ನು ರಾತ್ರಿ ಎಲ್ಲ ಇನ್ನು ಬೆಡ್ಶೀಟ್ಸ್ ಏನು ತಾಕಿದ್ರೆ ನೋವು ಅಂತ ಅಳೋದು, ಹಿಂಗೆ ಮಾಡ್ತಾನೆ. ಈಗ ಹೋಗಿ ನಾನು ಕೂಡ ದೇವರಿಗೆ ದೀಪ ಹಚ್ಬಿಟ್ಟು ಬರಲಿ ಅಂತ ಕಾಯ್ತಾ ಇದ್ದೆ. ನನಗೆ ಸ್ವಲ್ಪ ಗಂಟಲು ಯಾಕೋ ತುಂಬಾ ಕಿಚ ಕಿಚ ಅಂತಲೇ ಇದೆ ಆಗಲಿಂದನೂ ಕೂಡ. ಸ್ವಲ್ಪ ಬಿಸಿನೀರು ಕುಡಿದೆ, ಗಾಗಲ್ ಮಾಡಿದೆ, ಎಲ್ಲ ಮಾಡಿದರೂ ಹಾಗೆ ಅಂತ ಇದೆ. ಈಗ ಹೂವು ಎಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಅದೇ ಹೂವು ಇತ್ತು. ಅದಕ್ಕೆ ಸ್ವಲ್ಪ ದಾಸವಾಳಕ್ಕೆ ಇಟ್ಕೊಂಡು ಬಂದಿದ್ಲು ನನ್ನ ಮಗಳು ಬೆಳಗ್ಗೆ. ಹೂವು ಏನು ಬಾಡ್ದಂಗಿರಲಿಲ್ಲ, ಹಾಗಾಗಿ ಒಂದು ದಾಸವಾಳ ಹಾಕಿದ್ದೀವಿ ಅಷ್ಟೇ ಇವಾಗ. ಹಾಗೆ ಅದಕ್ಕೆ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇವರಿಗೆ
ರಸ್ಕು ಕೊಡ್ತೀವಿ. ರಸ್ಕಿಗೆ ಹಾಲು ಹಿಂಗೆ ಇಷ್ಟು ಬೇಗ ನಿಮ್ ಜೊತೆ ಇನ್ನು ನಾನು ಮಾತಾಡಿ ಒಂದು ನಿಮಿಷನೂ ಹಿಂಗ್ ಅಲ್ಲಿಂದ ಬರೋಷ್ಟ್ರಲ್ಲ ಆಗೋಯ್ತು ಅಂತ ಬಂದಿದೆ. ಓಕೆ ಫ್ರೆಂಡ್ಸ್, ಆಯಿತು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರಲಿ ಇವರು, ನಾನು ಪೂಜೆ ಮಾಡಿ ಮುಗಿಸ್ಕೊತೀನಿ ಅಷ್ಟರಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನೋಡಿದ್ರಿ, ಮಕ್ಕಳು ಬಂದಮೇಲೆ ನಾನು ವ್ಲಾಗ್ನ ಶುರು ಮಾಡಿದ್ದು ಸಂಜೆಯಿಂದ ಅಂತ ಹೇಳ್ಬೋದು. ಬೆಳಗ್ಗೆಯಿಂದನೂ ಸ್ವಲ್ಪ ನನಗೆ ಅಷ್ಟು ಬೆಟರ್ ಫೀಲ್ ಅಂತ ಅನ್ನಂಗೆ ಇರಲಿಲ್ಲ, ಸ್ವಲ್ಪ ಫೀವರ್ ಥರ ಫೀಲ್ ಆಗ್ತಾ ಇತ್ತು, ಹಾಗೆ ಗಂಟ್ಲೆಲ್ಲನೂ ಕೂಡ ಕಟ್ಟಿತ್ತು. ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು, ಮಾತ್ರೆ ಎಲ್ಲ ತಗೊಂಡಿದ್ದೀನಿ, ಆದರೂ ಇನ್ನೂ ಗಂಟ್ಲು ಕಟ್ಟಿದೆ, ಕೆಮ್ಮೆಲ್ಲ ಇದೆ, ವಾಯ್ಸ್ ಎಲ್ಲನೂ ಕೂಡ ಸ್ವಲ್ಪ ಚೇಂಜಸ್ ಇದೆ ಅಂತ ಅನ್ಬೋದು. ಈಗ ಮಕ್ಕಳನ್ನು ಕೂಡ ಕೂತಿದ್ದಾರೆ, ಆಟಾಡ್ಕೊಂಡೆಲ್ಲ ಬಂದರು, ಬಟ್ಟೆ ಎಲ್ಲ ಸ್ವಲ್ಪ ಮಡಚಿಡೋದಿದೆ, ಎಲ್ಲ ಒಣಗಾಕಿದ್ದು ಸ್ಕ್ರೀನ್ ಎಲ್ಲ ತೊಗೊಂಬಂದು, ಹಾಗೆ ನನಗೆ ಟೀ ಕುಡಿಬೇಕಂತ ಅನ್ನಿಸ್ತಾ ಇತ್ತು, ಹಾಗೆ ಟೀ ಇಟ್ಟಿದ್ದೀನಿ. ಮಕ್ಕಳಿಗೆ ಹಾಲು, ನನಗೆ ಟೀ, ಜೊತೆಗೆ ಅವ್ರು ಕೇಳಿದ್ರಲ್ಲ ಫ್ರೈಡ್ ರೈಸ್ ಬೇಕು ಅಂತ ಹೇಳಿ, ಹಾಗಾಗಿ ಸೆಜ್ವಾನ್ ಫ್ರೈಡ್ ರೈಸ್ ಮಾಡೋದಕ್ಕೂ ಕೂಡ ಎಲ್ಲನೂ ಹೀಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಾಳೆನೂ ಕೂಡ ಊರಿಗೆ ಹೊರಟಿದ್ದೀವಿ, ನಾನು ವ್ಲಾಗ್ನ ನಾಳೆ ಬೆಳಿಗ್ಗೆಗೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಯಾಕಂದರೆ ನಾಳೆ ಊರಿಗೆ ಹೋಗೋ ವಿಶೇಷ ಏನು ಎತ್ತ ಅಂತ ಹೇಳಿ ಹೋಗ್ತಾನೆ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಸೌಂಡ್ ಕಮ್ಮಿ ಕೊಡ್ರಪ್ಪ, ಹಿಂಗೆ ಫ್ರೆಂಡ್ಸ್ ಬರೀ ಸೌಂಡ್ ಸೌಂಡ್ ಸೌಂಡ್. ಇವಾಗ ಆಲ್ರೆಡಿ ಸ್ಟೋರಿ ಹಾಕೊಂಡಿದ್ದಾರೆ ಅನ್ಸುತ್ತೆ, ಅವ್ರಿಗೆ ಫ್ರೈಡ್ ರೈಸ್ ಕೇಳಿದ್ರಲ್ವಾ, ಅನ್ನ ಸಾರ್ ಬೇಡವಂತೆ, ಹೇಗೂ ಸಾಂಬಾರ್ ಇತ್ತು, ಬೇಡ ನಿನಗೆ ಸಾಂಬಾರ್ ಅಂತಿದ್ದಾರೆ. ನೀನು ಮಾಡೋದು ಮಕ್ಕಳಿಗೆ ಇಷ್ಟಪಟ್ಟು ಹಾಗೆ ಊಟ ಮಾಡ್ಬೇಕಲ್ವ, ಅಡುಗೆ ಮಾಡ್ಬೇಕಲ್ವ, ಅವ್ರಿಗೆ ಮಾಡಿದ್ರೇ ಅವರು ಇಷ್ಟಪಟ್ಟು ತಿನ್ನೋದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಲವಂತ ಮಾಡಿ ತುರುಕ್ಬೇಕಾಗತ್ತೆ. ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ, ತರಕಾರಿ ಏನು ಅಷ್ಟೊಂದು ಜಾಸ್ತಿ ಬೇರೆ ಇಟ್ಕೊಂಡಿರಲಿಲ್ಲ, ಎಲೆಕೋಸೆಲ್ಲ ಏನು ತಂದಿಲ್ಲ, ಬರೀ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಬಟಾಣಿ ಇಷ್ಟೇ ಹಾಕ್ಬಿಟ್ಟು ಸುಮಾರು ದಿನ, ತುಂಬ ದಿನನೇ ಆಯಿತು ಸೆಜ್ವಾನ್ ಫ್ರೈಡ್ ರೈಸ್ ಮಾಡಿ ಅವ್ರಿಗೆ ನಾನು, ಅದಕ್ಕೆ ಇವತ್ತು ಸೆಜ್ವಾನ್ ಫ್ರೈಡ್ ರೈಸ್. ಮತ್ತಿವಾಗ ರಸಕ್ಕೆ ಬೇಕಾ? ಬೇಕು, ರಸ್ಕು ಬೇಕು ಅಂತ ನಾನಲ್ಲಿ ನೋಡಿ. ಇವಾಗ ಇದನ್ನು ಬೇರೆ ತಿಂದ್ಮೇಲೆ ಎಲ್ಲಿ ತಿಂಡಿ ಇಂಥದ್ದು? ಫ್ರೈಡ್ ರೈಸ್ ತಿನ್ನೋಕೆ ಕೊಟ್ಟೆ ಜಾಗ ಖಾಲಿ ಇರುತ್ತಾ? ಏನ್ನ ಸೈಡಿಗೆ ಹಾಕೊಳ್ಳೋದು? ಹಂಗೆ ನೋಡಿ, ಸೈಡಿಗೆ ಹಾಕೊಂತಾರಂತೆ ರಸ್ನ. ಓಕೆ ಫ್ರೆಂಡ್ಸ್, ಆಯಿತು, ಇವಾಗ ಇವರಿಗೆ ರಸಕ್ ಕೊಡೋಣ. ಸಂಜೆ ಮಕ್ಕಳಿಗೆ ಎಲ್ಲ ಹಾಲು ಕೊಟ್ಟು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲನೂ ಕೂಡ ಮಡಚಿಡೋದಿತ್ತು, ಸ್ಕ್ರೀನೆಲ್ಲ ವಾಶ್ಗೆ ಹಾಕಿದ್ದು ಕೆಲವೊಂದು ಮಡಚಿಟ್ಟಿರಲಿಲ್ಲ, ಹಾಗೆ ಫೋನ್ ಕೂಡ ಬರ್ತಾಯಿತ್ತು. ಅಮ್ಮನ ಜೊತೆ ಮಾತಾಡಿರಲಿಲ್ಲ ನಾನು, ಅಮ್ಮನ ಜೊತೆನೂ ಫೋನಲ್ಲಿ ಮಾತಾಡಿಕೊಂಡು ಟೀ ಕುಡ್ಕೊಂಡು ಮಕ್ಕಳಿಗೂ ರಸ್ಕೆಲ್ಲ ಕೊಟ್ಟು, ನೆಕ್ಸ್ಟು ಏನದು ಮಡಚಿಟ್ಟಿದ್ದಂಥ ಸ್ಕ್ರೀನು, ಬೆಡ್ಶೀಟ್ಸು, ಇದೆಲ್ಲನೂ ಕೂಡ ಈ ರೀತಿ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ, ಇಲ್ಲಾಂದರೆ ಧೂಳಾಗ್ತಾ ಇರತ್ತೆ ಅಲ್ವಾ, ವಾಶ್ ಮಾಡಿದ್ದೆಲ್ಲನೂ ಕೂಡ ಮತ್ತೆ ಡಸ್ಟ್ ಎಲ್ಲ ಆಗಿರೋದನ್ನು ಮತ್ತೆ ಏನು ಹಾಕೋದು, ಅದಕ್ಕೋಸ್ಕರ ಈ ಥರ ಒಂದು ಏನು ಕವರ್ಸ್ ಎಲ್ಲ ಇರುತ್ತೆ, ಆ ಥರ ಕವರಲ್ಲಿ ಹಾಕಿಟ್ರೆ ಧೂಳೆಲ್ಲ ಅಷ್ಟು ಕೂರೋದಿಲ್ಲ. ಹಾಗಾಗಿ ಇವಾಗ ಮಡಚಿಟ್ಟಿರೋದನ್ನೆಲ್ಲ ಎತ್ತಿಟ್ಟು ಬಟ್ಟೆ ಎಲ್ಲನೂ ಕೂಡ ಹೊರಗಡೆ ಇಟ್ಕೊಂಡಿದ್ದಾರೆ ಮಕ್ಕಳು, ಯಾವುದ್ಯಾವ್ದು ಹಾಕೊಂಡು ಹೋಗಬೇಕು ಎತ್ತ ಅಂತ ಹೇಳಿ, ಈಗ ಅದನ್ನು ಕೂಡ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊತೀನಿ. ಜೊತೆಗೆ ಮಕ್ಕಳು ಕೇಳಿದಂಥ ಒಂದು ಸೆಜ್ವಾನ್ ಫ್ರೈಡ್ ರೈಸ್ ರೆಡಿ ಆಯಿತು, ಈಗ ತಿನ್ನೋದೊಂದೇ ಬಾಕಿ ಇರೋದು ಅಷ್ಟೇ. ಚಿಂಟು ಆಫ್ ಮಾಡ್ಬಿಡ್ಬಾ, ಅವ್ರಿಗೆ ಇಷ್ಟ ಆಗೋಂಥದ್ದು ಮಾಡಿದ್ರೆ ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿದೆ ಮಾ, ಚೆನ್ನಾಗಿದೆ ಮಾ ಅಂತ ಹೇಳ್ತಾರೆ, ಅದೇ ಅವ್ರಿಗೆ ಇಷ್ಟ ಆಗದೆ ಇರೋದು ಮಾಡಿಬಿಟ್ರೆ ಮಾತ್ರ ಅಮ್ಮ ಇದ್ದ ಹೆಂಗಮ್ಮ ತಿನ್ನೋದು ಅಂತ ಡೈಲಾಗ್ ಹೊಡಿತಾರೆ. ಇವಾಗ ಊಟ ಮಾಡ್ತಿದ್ದಾರೆ, ಒಟ್ನಲ್ಲಿ ಅವ್ರಿಗೆ ಇಷ್ಟ ಆಗೋಂಥದ್ದು ಮಾಡಿ ಕೊಡ್ಬೇಕು ಅಲ್ವಾ. ಕತ್ತಲ್ಲಿ ನಡ್ಸೋದು ನೋಡಿ ಹ್ಞೂ ಅಂತ. ಈಗ ನಾವು ಕೂತ್ಕೊಂಡು ತಿಂದು ಫ್ರೆಂಡ್ಸ್ ನೋಡಿ, ನಿನ್ನೆ ಪಾಯಸ ಮಾಡಿದ್ದು ಇವ್ರು ಯಾರೂ ಕುಡ್ದೇ ಇಲ್ಲ ನಮಗೆ, ಒಂದೊಂದ್ಸರಿ ಪಾಯಸ ಮಾಡಿದ್ರೆ ಖಾಲಿ ಆಗುತ್ತೆ, ನಿನ್ನೆ ಮಸಾಲೆ ಪುರಿ ಮಾಡಿದ್ದು ಆಗಿಲ್ಲ, ಮತ್ತು ಇವತ್ತು ಸಂಜೆನೂ ನಾನು ಕೊಡೋದು ಮರೆತೆ, ಬಿಸ್ಕೆಟು ಒಂದು ರಸ್ಕೆಲ್ಲ ತಿಂದರು, ನಾನು ಮರ್ತ್ಕೊಂಬಿಟ್ಟೆ, ಸುಮ್ಮನೆ ಆಗೋದೆ ಸಾಯಂಕಾಲ ಕೊಟ್ರಾಯ್ತು ಅಂತ. ಇವಾಗ ಅವರಿಗೆ ತಿನ್ನೋದಕ್ಕೆ ಕೊಡೋದು, ಫ್ಯಾನ್ ಆಫ್ ಮಾಡಿಲ್ಲ, ಕರೆಂಟ್ ಬಿಲ್ಲೆಲ್ಲ ಎಷ್ಟು ಬರುತ್ತೆ ಮಕ್ಕಳ, ಹಿಂಗೆ ಫ್ಯಾನೆಲ್ಲ ಆನ್ ಮಾಡಿ ಬರ್ತಾರೆ, ಎಲ್ಲ ನಾನೇ ಆಫ್ ಮಾಡ್ಕೊಂಬರ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ಮಕ್ಕಳು ಊಟ ಮಾಡ್ತಿದ್ದಾರೆ, ಊಟ ಮಾಡಿ ಅವ್ರದ್ದು ಊಟ ಅಲ್ಲ ಫ್ರೈಡ್ ರೈಸ್, ಇದೊಂಥರ ಲೈಟ್ ತಿಂಡಿ. ಈಗ ಊಟ ಆದಮೇಲೆ ನೆಕ್ಸ್ಟ್ ನಮ್ಮದು ಬಟ್ಟೆ ಪ್ಯಾಕಿಂಗ್ ಶುರು ಮಾಡಬೇಕು, ನಾಳೆ ಊರಿಗೆ ಹೊರಟಿದ್ದೀವಿ, ಬೆಳಗ್ಗೆ ಬೇಗ ಊರಿಗೆ ಹೋಗ್ಬಿಟ್ಟು ಬರೋ ಅಂಥದ್ದು.
ಏನು ಎತ್ತ ವಿಚಾರ, ಯಾಕೆ ಊರಿಗೆ ಹೊರಟಿದ್ದೀವಿ ಅಂತ ಹೇಳಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಒಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ನನಗೆ ಅದು ಬ್ಯೂಟಿಫುಲ್ ಅಂತ ಅನ್ಸುತ್ತೆ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಓಕೆ, ನಾಳೆ ಊರಿಗೆ ಹೋಗ್ತಾ ವ್ಲಾಗ್ನ ಕಡಿಮೆ ಮಾಡಿ. ಫುಲ್ ರೆಡಿ ಆದ್ವಿ, ರೆಡಿ ಆಯ್ತಾ? ಹೊಡೋಣ. ಅಪ್ಪ ಇನ್ನೂ ರೆಡಿ ಆಗಿಲ್ವಾ? ಆಯ್ತು ಅಪ್ಪ, ಎರಡೇ ನಿಮಿಷ ಅವ್ರೇನು ಶರ್ಟ್ ಪ್ಯಾಂಟ್ ಹಾಕೊಂಡ್ಬರಕ್ಕೆ, ನಮ್ಮಂಗೆ ಏನಾದರೂ ಫುಲ್ ರೆಡಿ ಆಗಬೇಕಾ? ಏನಿಲ್ಲ, ಇವತ್ತು ಬರೇ ಸಖತ್ತು ಬಿಸಿಲಿದೆ. ಬಂದ್ರು ಎತ್ಕೊಂಡ್ರೆ ಬಟ್ಟೆ ಇಲ್ಲ. ಒಂದು ಕ್ಯಾನ್ ಎತ್ಕೊಂಡ್ಬಿಟ್ಟು ಕಾರಲ್ಲಿ ಯಾವಾಗ ಬಿಸಿ ಇರುತ್ತೆ ಅವಾಗ ನಾನು. ಏಕೆ ಎ ಸಿ ಇಲ್ವಾ? ಎ ಸಿ ಹಾಕೊಳ್ಳಲ್ವಾ? ಹೀಗೆ ತರಲಿ ನಮ್ಮ ಮಗನ. ಆಯಿತು, ಆಫ್ ಮಾಡಿ, ಅಪ್ಪ ಬೈತಾರೆ. ಹಿಂಗೆ ನೋಡಿ, ಹೊರಡೋ ಟೈಮಲ್ಲಿ ಬರೀ ಒಂಥರ ಕಿಟಪತಿ ಮಾಡೋದು. ಹೊರಡೋಣ ಬೇಗ ಬೇಗ ಅನ್ನೋಣ. ಏನಿಲ್ಲ, ಟವಲ್ ಬರೆ ಇರ್ತೀವಿ. ಹಿಂಗೆ ಎಲ್ಲ ನೆನ್ಪು ಮಾಡಿಕೊಂಡು ಒಂದು ಕಡೆಯಿಂದ ಎತ್ತಿಟ್ಟು ಕ್ಲೀನ್ ಮಾಡಿಕೊಂಡು ಹೊರಡೋಣ. ನಡಿ ಬಿಡಿ ಹೊರಡೋದು. ಅದು ದೊಡ್ಡಮ್ಮ ಕೊಡಕ್ಕೆ. ಓಕೆ, ಈ ರೀತಿ ನಮ್ಮ ಒಂದು ಔಟ್ಫಿಟ್ ಇಷ್ಟ ಇವತ್ತು ಸಿಂಪಲಾಗೆ. ನನ್ನ ಮಗಳು ಇವರೆಲ್ಲ ನಿದ್ದೆ ಹೊಡಿತಾರೆ ಇವಾಗ, ಕರಲ್ ಕೂತಿದ ತಕ್ಷಣ ಫುಲ್ ನಿದ್ದೆ ಅಲ್ವಾ? ಆಯ್ತಾ, ಹೊಡೋಣ. ಬಾಯ್ ಬಾಯ್ ಬಾಯ್. ಅವನು ಹುಷಾರ್ ತಪ್ಪಿದ್ಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಬಾಯ್ ಇಲ್ಲ, ಏನಿಲ್ಲ. ಬಾಯ್ ಮಾಡಿ ಚಯಾನ್, ಬ್ಯಾಗ್ ಇಟ್ಕೊಂಡು ನಡೀರೋ. ಇದು ತಗೋ ನಡಿ, ಯಾರದು ಯಾರದು ಚಯಾಂಕ್, ಅದು ಯಾರದು? ಸೈಲೆಂಟ್ ಆಗ್ಬಿಡಿದ್ದಾನೆ ಪೂರ್ತಿ, ಯಾವ ಬೂನು ಇಲ್ಲ ಈಗ. ಬಾಯ್ ಮಾಡು, ಬಾಯ್ ಬಾಯ್ ಮಗ. ಇಲ್ಲ, ಹುಷಾರ್ ತಪ್ಪಿದ್ದ ಸ್ವಲ್ಪ, ಅವನಿಗೆ ಜ್ವರ ಫೀವರ್ ಆಗಿತ್ತು ಅವಾಗಿಂದ ಏನು ರೆಸ್ಪಾನ್ಸ್ ಇಲ್ಲ. ನೋಡಿ ಹೇಗೆ ಕೂತಿದ್ದಾರೆ ಅಂತ ಫುಲ್ಲು. ಹಾಂ, ಏನು ನೋಡ್ತಾ ಇದ್ದಾರೆ ಅನ್ಕೊಂತೀರಾ? ಪೆಟ್ರೋಲ್ ಅಂದರೆ ಡೀಸೆಲ್ ಹಾಕ್ತಾ ಇದ್ದಾರೆ ನಮ್ಮದು ಡೀಸೆಲ್ ಗಾಡಿ. ಡೀಸೆಲ್ ಹಾಕ್ಸ್ಕೊಂಡಿರುವಾಗ ತಿಂಡಿಗೆ ಹೊಟ್ಟೆ ಹಸಿದಾಯ್ತಲ್ವಾ? ಆಗಲೇ ಇವಾಗ ಹಂಗೆ ಮಾಡಬಾರ್ದು ಮಗನೇ, ಹೇಳಕ್ಕೆ ಆಗಲ್ಲ ಫ್ರೆಂಡ್ಸ್. ಹಂಗಂತೂ ಊರಿಗೆ ಹೋಗೋ ಖುಷಿಲಿ ಸಖತ್ತು ಏನದು ಓವರ್ ಆಗಿ ಆಡ್ತಿದ್ದಾನೆ, ಓವರ್ ಆಗಿ ಆಡ್ತಿದ್ದಾನೆ ಮಾತ್ರ ತುಂಬಾನೇ. ಅಷ್ಟೇ, ಒಂದ್ ಇಲ್ಲಿಂದ ಸುಮಾರು ಒಂದ್ 100 ಕಿಲೋಮೀಟರ್ ವರೆಗೂ ಈ ಒಂದು ಎನರ್ಜಿ ಇರುತ್ತೆ. ಆಮೇಲೆ ಫುಲ್ ನಿದ್ದೆ ಡೌನ್ ಆಗಿ, ನಾವು ಫಸ್ಟ್ ಹಾಫ್ ಡೌನ್ ಆಗಿ ಹೊಟ್ಟೆ ಶಿರಾ ಇರುತ್ತೆ ಎನರ್ಜಿ. ನನಗೆ ಫುಲ್ ಎನರ್ಜಿ ಇದೆ, ಅದಕ್ಕೆ ಇವಾಗ ಅಂತ ನಂಗೆ ಅವನಿಗೆ ತಿಂಡಿ ಕ್ಯಾನ್ಸರ್, ನನಗೆ ನನ್ನ ಮಗಳಿಗೆ ನಮ್ಮ ಮನೆ ಹೋಗಿ ಅಂತ ಅಲ್ವಾ? ಇಲ್ಲ ಫುಲ್ಲು. ಓಕೆ, ಇವಾಗ ಚಿಂಟು ಹೋಯ್ತು, ಅಪ್ಪ ಬೈತಾರೆ. ಹೋಗಿ ತಿಂಡಿ ತಿನ್ನೋದೇ ಅಪ್ಪ ಫಸ್ಟು, ಹೊಟ್ಟೆ ಶಿರಾ. ಸ್ವಲ್ಪ ಸ್ವಲ್ಪ ಲೈಟಾಗಿ ಹಂಗೆ ಡೌನ್ ಆಗ್ತಾ ಇದ್ದಾನೆ ಇವಾಗ ನನ್ನ ಮಗ. ಅಲ್ಲ ಮಗ, ಇವಾಗ ಅವ್ರಿಗೆ ಬ್ಯಾಟ್ರಿ ಫುಲ್ ಆಗಬೇಕು, ಆಗೋವರೆಗೂ ಹೀಗೇನೆ. ಅಲ್ಲ ಮಗ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಮಗ ಸ್ವಲ್ಪ ಡೌನ್ ಆಗ್ತಾ ಇದ್ದಾನೆ. ಹಾಗೆ ಅವನಿಗೆ ಈ ರೀತಿ ಎಲ್ಲಾದರೂ ಹೊರಗಡೆ ಹೊರಟಾಗ ತಿನ್ನೋದೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾನೆ, ಯಾಕಂದರೆ ಹೊಟ್ಟೆ ಹಶ್ವಾಗ್ತಾ ಇರತ್ತಲ್ಲ. ಹಾಗಾಗಿ ಇವಾಗ ಇಲ್ಲೇ ಅಂದರೆ ಏನು ಒಂದು ಟೋಲ್ ರೋಡು, ನೈಸ್ ರೋಡ್ ಇದೆ, ನಾವು ಹೋಗ್ತೀವಿ ಆ ರೋಡಲ್ಲಿ ಬರುವಂಥ ಪಾಕಶಾಲ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇದು ಜಯನಗರದಲ್ಲಿ 4 ಬ್ಲಾಕು 8 ಬ್ಲಾಕಲ್ಲ ಇದೆ. ಅಲ್ಲೆಲ್ಲನೂ ಕೂಡ ಟೇಸ್ಟು ಸೂಪರಾಗಿದೆ, ಬಟ್ ನಾವು ಈ ಕಡೆ ಯಾವತ್ತೂ ತಿಂದಿರಲಿಲ್ಲ, ಈ ಒಂದು ಟೋಲಲ್ಲಿ ಹೋಗ್ತಾ ಟೇಸ್ಟ್ ಮಾಡಿರಲಿಲ್ಲ. ನೋಡೋಣ ಈ ಒಂದು ಹೋಟೆಲಲ್ಲೂ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳಿ ಬಂದಿದ್ದೀವಿ. ಹಿಂಗೆ ಇದೆ ಪಾಪ, ಹಾಂ
ತಾಯ್ತುರಿನೇ ಸಿಗ್ತಾ ಇದೆ ನಂಗೆ ಪೊಂಗಲಲ್ಲಿ. ಬೆಣ್ಣೆ ನೋಡು ಪಾಪು, ಅವ್ನಿಗೆ ಅಷ್ಟೇ ಇಡ್ಲಿ ವಡೆ ಕೇಳಿದ, ಅವ್ನು ಇಡ್ಲಿ ವಡೆ ಅಷ್ಟೇ ಚಿಂಟುಗೆ. ಜೋರ ಗಾಳಿ ಬರ್ತೈತೆ ಮಾತ್ರ. ಚೆನ್ನಾಗಿದೆ ಪಾಪು. ಚಿಂಟುಗೆ ಆ ಥರ ಮಸಾಲೆ ದೋಸೆ ತೊಳಿ ತಿನ್ನೋ ಮಗ. ಓಕೆ ಫ್ರೆಂಡ್ಸ್, ಆಯಿತು. ಏನು ಸ್ವಲ್ಪ ಕೆಮ್ಮಾಗಿದೆ ನನಗೆ ಗಂಟಲೆಲ್ಲ. ನಿಜವಾಗ್ಲು ಏನು ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ಪಾಕಶಾಲೆಯಲ್ಲಿ. ಜಯನಗರದಲ್ಲೆಲ್ಲೂ ಕೂಡ ಅಲ್ಲೆಲ್ಲ ಎಷ್ಟು ಟೇಸ್ಟಿಯಾಗಿರುತ್ತೆ. ಈ ಒಂದು ಏನು ಹಾಸಂಗೆ ಹೋಗೋ ರೋಡ್ ಇದೆ ಅಲ್ವಾ, ಈ ಇದರಲ್ಲಿ ಇರುವಂಥದ್ದು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಏನಂತ ಟೇಸ್ಟ್ ಏನು ಇಷ್ಟ ಆಗಿಲ್ಲ. ಪಾಪ ನಮ್ಮ ಮನೆಯವರು ಅದನ್ನೇ ಹೇಳ್ತಾ ಇದ್ರು, ಮ್ಯಾನೇಜರ್ನ ಕರೆಸಿ ಟೇಸ್ಟು ಹೇಳ್ಕೊಳ್ಳೋ ಥರ ಇಲ್ಲ. ರೇಟ್ ನೋಡಿದ್ರೆ ಅಷ್ಟೆಲ್ಲ ಹಾಕಿದ್ದೀರಾ, ಆ ರೇಟಿಗೆ ತಕ್ಕನಾಗಿ ಟೇಸ್ಟ್ ಇಲ್ಲ ಅಂತ. ಫೈನಲಿ ಆಯಿತು, ಏನೋ ಒಂದು ತಿಂಡಿ ತಿಂಡಿ. ಆ ಸೆಟ್ಟು ದೋಸೆ ಅಂತ ಹೇಳಿ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಎಣ್ಣೆ ಇದೆ ಅಂದರೆ ಅಲ್ವಾ. ಕಾಫಿನೂ ಅಂತ ಟೇಸ್ಟ್ ಇಲ್ಲ, ದೋಸೆಲ್ಲಂತೂ ಬರೀ ಎಣ್ಣೆನೇ ಇದೆ. ಹಿಂಗೋ ಆಯಿತು, ತಿಂಡಿ ತಿಂದು ಇವಾಗ ಹೊರಟ್ವಿ. ಯಾರಲ್ಲಿ ಆಟ ಆಡೋಣ ಹೇಳಿ. ಹೇಗಿತ್ತು ಸರ್ ತಿಂಡಿ? ಅಲ್ಲ ಕಣೋ, ಅಲ್ಲಿ ತಿಂದೆ ನೆನ್ನೆ, ಬೇಡ ನಂಗೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಬಾಯ್ಲಿ ಬಾಯ್ಲಿ ಮಗ. ಅದ್ ಎಂತದು ಓಪನ್ ದೋಸೆನ ಅದ್ ಕೊಟ್ಟಿದ್ದವ್ರು, ದೋಸೆ ಏನ್ ಚಟ್ನಿ ಪುಡಿ ಉದುರಿಸಿದ್ದಾರೆ. ಒಂದಕ್ಕೆ ಯಪ್ಪ, ಅದಕ್ಕೆ ಚಟ್ನಿ ಪುಡಿ, ಆಮೇಲೆ ಆ ಕಾಯಿ ತುರಿ, ಒಂದ್ ರಾಶಿ ಕಾಯಿ ತುರಿ. ಆ ಕಾಯಿ ತುರಿ ಎಲ್ಲ ನನ್ ಮಗಳ ತೆಗ್ ಸೈಡ್ ಇಟ್ಬಿಟ್ಟು ತಿಂದಿದ್ದೆ ಆಯ್ತಲ್ಲ ಮಗಳೇ. ಆದ್ರೂ ಇಷ್ಟ ಎಂತ ಪಾಕಶಾಲ. ನನ್ ಮಗಳ ಅದಕ್ಕೆ ಕಾಫಿ ಅಮ್ಮ ನೀನೇ ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ, ಏನಮ್ಮ ಅದು ಅಂತ. ಕಾಫಿಗೆ ನೀರ್ ಇದ್ದಂಗಿದೆ ಪೂರ್ತಿ, ಅದನ್ನು ಕೂಡ ಟೇಸ್ಟೇ ಇಲ್ಲ ಕಾಫಿ. ಮಗ ಇವಾಗ ಕಾರಲ್ಲಿ ಹೋಗ್ತಾ ಫ್ರೆಂಡ್ಸ್, ಏನಂತ ಹೇಳ್ಬೋದು, ಒಂದು ಹಾಡನ್ನ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನಂತೆ. ನಮ್ಮ ಮಾಮೂಲಿ ಎಫ್ ಎಂ ಕೇಳ್ಕೊಂಡು ಹೋಗ್ತಾ ಇದ್ವಿ, ಇವಾಗ ನಮ್ಮ ಮಗನ ಹಾಡು ಕೇಳ್ಕೊಂಡು ಹೋಗ್ತೀವಿ, ನೀವು ಕೇಳಿಸ್ಕೊಳ್ಳಿ ಅವ್ನು ಹೇಳೋದು ಯಾವ ರೀತಿ ಹಾಡು ಹೇಳ್ತಾನೆ, ಏನು ಓನ್ ಆಗಿ ಕ್ರಿಯೇಟ್ ಮಾಡಿದಾನೆ ಅಂತ ಹೇಳು ಮಗ. ಈಗ ಬರೀ ಚಿಕನ್ ಬಿರಿಯಾನಿ ತಂದೂರಿ ಕಬಾಬೆ ಬಂತು ಅಲ್ಲ ಮಗನೇ. ಕಬಾಬ್ ತಿಂದ್ರೆ ಇದೆಲ್ಲ ನೀವು ಕೇಳಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಬಿದ್ದು ಬಿದ್ದು ನಗ್ತಿರ್ತೀರಾ. ಆ ಲೆವೆಲ್ಲಿಗೆ ನನ್ ಮಗನ ಹಾಡಿದೆ. ಪಾಪ ನನ್ ಮಗನ್ ನೋಡಿ ನನ್ ಮಗ ಸ್ಟಾಪ್ ಮಾಡ್ಬಿಟ್ಟ. ಇಲ್ಲ ಹೇಳು ಮಗನೇ. ಅದೊಂದೇ ಲೈನ್ ಇದ್ದ ಅಷ್ಟೇ ಮುಗೀತಾ? ನನ್ ಮಗನ್ಗೆ ನಾವು ಏನದು ವೆಜ್, ಇವತ್ ಪೂರ್ತಿ ವೆಜ್ ಅಲ್ವಾ, ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ ಇನ್ನ ಪೂರ್ತಿ. ಈ ತಿಂಗಳು ಪೂರ್ತಿ ನಾನ್ ವೆಜ್ ತಿನ್ನ ಹಾಗೆ ಇಲ್ಲ ಗೊತ್ತ ಮಗನೇ ನಿನ್ಗೆ. ನೋಡಿ ನಿಮ್ ಮನೇಲಿ ಮಾಡ್ದಿದ್ರು ಪರವಾಗಿಲ್ಲ, ನಾವು ಹೋಗುವ ಹೋಟ್ಲಿಗೆ ಕರ್ಕೊಂಡು ಹೋಗೋರು ಯಾರು ಹೌದು ಕರ್ಕೊಂಡು ಹೋಗ್ತೀರೇನ್ರಿ? ಇಲ್ಲಂತೆ. ಏ ನಿಮ್ಮ ಅಪ್ಪ ಕತ್ತಲ್ಲಿಸಿದಾರೆ ಇಲ್ಲ ಅಂತ. ಇವನೇ
ಕತ್ತವ್ರ ಅಪ್ಪಂದ ಹಿಂದಕ್ಕೂ ಮುಂದೆ ಕಾಡಿಸ್ಬಿಟ್ಟು ಗಟ್ಟಿ ಇಟ್ಕೊಂಡಿರ್ತಾರ. ಹೌದಂತೆ ಏನೋಪ್ಪ. ಓಕೆ, ಕೇಳಿದ್ರ ಫ್ರೆಂಡ್ಸ್ ನನ್ನ ಮಗನ ಹಾಡು, ಅವನಿಗೆ ನಾನ್ ವೆಜ್ ನಾವು ಮಾಡೋದಿಲ್ಲ, ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅಂತ ಈಗ ಹೋಗ್ತಾ ಪೂರ್ತಿ ಬರೀ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದ. ತಗೊಂಬನ್ನಿ, ನಮಗೂ ಗಂಜಿ ಅಂದ್ರೆ ತುಂಬಾ ದಪ್ಪ ಗಂಜಿ ಅಲ್ಲ, ತೆಳು ಗಂಜಿ. ಹೆಂಗ ಆಂಟಿ ನಾಟಿ ಮೊಟ್ಟೆ? ಒಂದು ನೀನ್ ತಗೊಂಡ್ಯಾ? ನಿನಗೆ ಅನ್ನೋಡವರು ನೈ ಮರಿ ಸಾಕಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ತಿಂಡಿ ಎಲ್ಲ ತಿಂದು ಎಳ್ಳೀರು ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ಎಲ್ಲಿ ಅಂತೀರಾ, ನೀವೇ ನೋಡ್ಬೋದು, ಗುಳಿವನ್ನೇ ಹಳ್ಳಿ ಅಂತ ಇದೆ ಅದು, ಅಲ್ಲಿ ನಾವು ಒಂದು ಎಳ್ಳೀರು ಕುಡಿಯೋದಕ್ಕೆ ಇಳಿಸಿದ್ವಿ. ಇಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟು ಪ್ರತಿದಿನ ಅವ್ರಿಗೆ ನಮಸ್ಕಾರ ಮಾಡೇ ನಾವು ಡೇ ಶುರು ಮಾಡ್ತೀವಿ ಅಂತ ಅವರು ಹೇಳ್ತಾಯಿದ್ರು. ಅದನ್ನು ಕೇಳಿ ನನಗೆ ಭಾಳ ಖುಷಿಯಾಯಿತು. ನಾವು ಇದೇ ರೀತಿ ಜೀವನದಲ್ಲಿ ನಮ್ಮನ್ನು ಯಾರಾದರೂ ಒಬ್ಬರಾದರೂ ನೆನೆಸ್ಕೊಳ್ಳೋ ರೀತಿ ಬದುಕಬೇಕು ಅಂತ ಈ ಥರ ಒಬ್ಬೊಬ್ಬರು ವ್ಯಕ್ತಿನ ನೋಡಿದಾಗ ನಮಗೆ ಅನಿಸುತ್ತೆ ಅಲ್ವಾ, ಇವರನ್ನ ಎಷ್ಟು ಜನ ನೆನೆಸ್ಕೊತಾರಲ್ವಾ. ಹಾಗಾಗಿ ನಮ್ಮನ್ನು ಯಾರಾದರೂ ಒಬ್ಬರಾದರೂ ನೆನೆಸ್ಕೊಂಡು ಜೀವನ ಮಾಡೋ ರೀತಿ ಬದುಕೋಣ ಅಂತ ಹೇಳ್ತಾ ವ್ಲಾಗ್ನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಇವಾಗ ನಾವು ಹಾಸನಿಗೆ ಹೊರಟಿದ್ದೀವಿ, ಅಂದರೆ ನಮ್ಮ ಯಜಮಾನ್ರವ್ರ ದೊಡ್ಡಮ್ಮ ಅವ್ರ ಮನೆಗೆ ಹೊರಟಿದ್ದೀವಿ. ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.